ಸಿದ್ದರಾಮಯ್ಯ ಎಚ್ಡಿಕೆ ಫೈಟ್ನಿಂದ ನಮಗೆ ಹಿನ್ನಡೆ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿ ಹಾಕಿದ್ದಕ್ಕೆ ಸಮಸ್ಯೆಯಾಗಿದೆ ಎಂದು ರಾಜ್ಯಸಭಾ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಪ್ರತಿಕ್ರಿಯಿಸಿದರು ಈ ಹಿಂದೆ ಎಚ್ಡಿಡಿ ಸಿದ್ದರಾಮಯ್ಯ ನಡುವೆ ಪೈಪೋಟಿ ಆಗಲೂ ದೇವೇಗೌಡರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಈಗ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡಲಿ ಅಂತ ಕುಪೇಂದ್ರ ರೆಡ್ಡಿ ಪ್ರತಿಕ್ರಿಯಿಸಿದರು ನಮ್ಮ ಇಬ್ಬರ ಅಭ್ಯರ್ಥಿಗಳಿಂದ ಬಿಜೆಪಿಗೆ ಲಾಭ ಆಗ್ತಾ ಇದೆ ಬಿಜೆಪಿಗೆ ಲಾಭ ಆಗಬಾರದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಿದ್ದಾರೆ ಕುಪೇಂದ್ರ ರೆಡ್ಡಿ ಜೆಡಿಎಸ್ ನಿಂದ ರಾಜ್ಯಸಭೆಗೆ ಸ್ಪರ್ಧಿಸುತ್ತಾ ಇರುವಂತ ಕುಪೇಂದ್ರ ರೆಡ್ಡಿ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ನಮಗೆ ಬೆಂಬಲಿಸಲಿ ಅಂತಿದ್ದಾರೆ ರೆಡ್ಡಿ ನಮ್ಮಿಬ್ಬರ ಅಭ್ಯರ್ಥಿಗಳಿಂದ ಬಿಜೆಪಿಗೆ ಲಾಭ ಆಗ್ತಿದೆ ಬಿಜೆಪಿಗೆ ಲಾಭ ಆಗಬಾರದು ಸಮಸ್ಯೆ ಬಗೆಹರಿಸಬೇಕು ಅಂತಿದ್ದ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿ ಹಾಕಿದ್ದಕ್ಕೆ ಸಮಸ್ಯೆ ಆಗಿದೆ ಆದರೆ ಬಿಜೆಪಿಗೆ ಲಾಭ ಆಗಬಾರದು ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡಲಿ ಅಂತಿದ್ದಾರೆ ಕುಪೇಂದ್ರ ರೆಡ್ಡಿ ಒಂದೇ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ ಮೇಲೆ ನಾವು ನಿಮ್ಮ ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ದೊಡ್ಡವರು ದೊಡ್ಡವರು ಅವರು ಮಾತಾಡ್ಕೊಂಡಿದ್ದಾರೆ ಹೈಕಮಾಂಡಲ್ಲಿ ಅದಾದ ಮೇಲೆ ನನ್ನ ನಾಮಿನೇಷನ್ ಮಾಡು ನನ್ನ ನಾಮಿನೇಷನ್ ಮಾಡು ಅಂತ ಡಿಕ್ಲೇರ್ ಆದಮೇಲೆ ನಮಗೆ ಸೋಮವಾರ ಅಮಾಸೆ ಇತ್ತು ಮಾಡಲ್ಲ ಅಂತೇಳಿ ಮಂಗಳವಾರ ದಿನ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿತ್ತು ಅದಕ್ಕೆ ನಮಗೆ ಸಪೋರ್ಟ್ ಕೊಡಿ ಅಂತ ಅವರು ಎಲ್ಲೂ ಕೇಳಿರಲಿಲ್ಲ ಏನು ಮಾಡೋದು ಸಪೋರ್ಟ್ ಕೊಡಿ ಅಂತೇಳಿದರೆ ನಮ್ಮ ಪಾರ್ಟಿ ರೆಪ್ರೆಸೆಂಟೇಷನ್ನು ಬೇಕಲ್ಲ ಯಾಕಂದರೆ ನಮ್ಮದು ಒಂದು ಐದಾರು ಸ್ಟೇಟ್ಗಳಲ್ಲಿ ಯೂನಿಟ್ಸ್ ಇದ್ದಾವೆ ಏಳೆಂಟು ಒಂದು ಎರಡು ಒಂದು ಸ್ಟೇಟಲ್ಲಿ ಬೇರೆ ಕಡೆ ಸ್ಟೇಟಲ್ಲಿ ನಮ್ಮದೇ ಮಿನಿಸ್ಟ್ರು ಇದ್ದಾರೆ ಈಗ ಆಲ್ ಓವರ್ ಇಂಡಿಯಾ ನಮಗೆ ಪಾರ್ಟಿ ಯೂನಿಟ್ಸ್ ಇರೋದರಿಂದ ಈಗ ನಾವು ಸಡನ್ನಾಗಿ ಅವ್ರು ಕೊಡಿ ಅಂತ ಹೇಳಿದಾಗ ನಮ್ಮ ಪಾರ್ಟಿ ರೆಪ್ರೆಸೆಂಟೇಷನ್ನ ಯಾಕೆ ಇಟ್ಕೊಳ್ಳಿಲ್ಲ ಅಂತ ಎಲ್ಲ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ಗಳಲ್ಲಿ ಕೇಳಿದಾಗ ಅದು ಪಾರ್ಟಿ ಎಂಬ್ರಾಸ್ಮೆಂಟ್ ಆಗ್ತದಲ್ಲ ಒಂದು ಜನರಲ್ಲಿ ಸೆಕೆಂಡ್ ಕ್ಯಾಂಡಿಡೇಟ್ ಮುಸ್ಲಿಂ ಕ್ಯಾಂಡಿಡೇಟ್ನ ಹಾಕಿದ್ದಾರೆ ಸೆಕೆಂಡ್ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದಾಗ ಫಸ್ಟ್ ಕ್ಯಾಂಡಿಡೇಟ್ ಆದರೂ ಮಾಡಿದರೆ ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ ಸೆಕೆಂಡ್ ಕ್ಯಾಂಡಿಡೇಟ್ ಮಾಡಿದ್ದಾರೆ ಸೆಕೆಂಡ್ ಕ್ಯಾಂಡಿಡೇಟ್ ಮುಸ್ಲಿಂ ಸೋತಾಗ ಅವ್ರಿಗೂ ಗೊತ್ತಿದೆ ಇದು ಎಲೆಕ್ಷನ್ವರೆಗೂ ಇದು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಅದರಿಂದ ಅವರು ಆಲೋಚನೆ ಮಾಡಿ ಏನಾದರೂ ಒಂದು ತೀರ್ಮಾನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್